ಕೊಪ್ಪಳದಲ್ಲಿ ಬಿಜೆಪಿ ಟಿಕೆಟ್ ವಂಚಿತರಿಗೆ ಗಾಳ ಹಾಕಿದೆ ಕೆಆರ್ಪಿಪಿ. ಕನಕಗಿರಿಯಲ್ಲಿ ಗಾಯತ್ರಿ ತಿಮ್ಮಾರೆಡ್ಡಿಗೆ ಜನಾರ್ದನ್ ರೆಡ್ಡಿ ಮಣೆ ಹಾಕಿದ್ದಾರೆ. ಚಾರೂರು ವೆಂಕಟರಮಣ ದಾಸರಿಗೆ ಟಿಕೆಟ್ ಕೊಟ್ಟು ಕಿತ್ಕೊಂಡಿದ್ದಾರೆ ಗಣಿಧಣಿ. ಮೊದಲು ಆಲ್ರೆಡಿ ಟಿಕೆಟ್ ಫೈನಲ್ ಆಗಿತ್ತು, ಆದರೆ ಈಗ ಎಲ್ಲೋ ಕುದುರೆ ನೋಡಿದ್ದಾರೆ. ಅದರಲ್ಲೂ ಯಾರು ಅಸಮಾಧಾನಿತರಿದ್ದಾರೆ, ಟಿಕೆಟ್ ವಂಚಿತರಿದ್ದಾರೆ, ಅವರಿಗೆ ಗಾಳ ಹಾಕ್ತಾ ಇದ್ದಾರೆ. ಕನಕಗಿರಿಯಲ್ಲಿ ಗಾಯತ್ರಿ ತಿಮ್ಮಾರೆಡ್ಡಿ ಅವರು ಪ್ರಬಲವಾದಂತಹ ಆಕಾಂಕ್ಷಿಯಾಗಿದ್ದರು. ಚಾರೂರು ವೆಂಕಟರಮಣಗೆ ಮೊದಲು ಟಿಕೆಟ್ ಅನ್ನು ಘೋಷಣೆ ಮಾಡಿದ್ರು, ಅವರ ಸಮ್ಮುಖದಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ರು. ಸದ್ಯ ಬಿಜೆಪಿ ಟಿಕೆಟ್ ಸಿಗದೆ ಗಾಯತ್ರಿ ತಿಮ್ಮಾರೆಡ್ಡಿ ಅವರು ವಂಚಿತರಾಗಿದ್ದಾರೆ. ಅಲ್ಲಿ ಬಸವರಾಜ ದಡೇಸಗೂರ್ ಅವರಿಗೆ ಮಣೆ ಹಾಕಲಾಗಿದೆ. ಮತ್ತೊಮ್ಮೆ ಅಭ್ಯರ್ಥಿಗಳನ್ನು ಬದಲು ಮಾಡ್ತಾ ಇರೋದಕ್ಕೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಿದೆ. ಯಾವ ಸ್ಟ್ಯಾಂಡಪ್ಪ ಜನಾರ್ದನ್ ರೆಡ್ಡಿ ಅವ್ರದ್ದು? ಮೊದಲು ಅಲ್ಲಿ ಒಬ್ಬರಿಗೆ ಘೋಷಣೆ ಆಗಿತ್ತು, ಈಗ ನೋಡಿದ್ರೆ ಈ ರೀತಿಯಾಗಿ ಮಣೆ ಹಾಕ್ತಾ ಇದ್ದಾರೆ. ಏನಾದರೂ ಮ್ಯಾಚ್ ಫಿಕ್ಸಿಂಗ್ ಏನಾದರೂ ಮಾಡ್ಕೊಳ್ಳುವಂಥ ಪ್ರಯತ್ನ ಏನಾದರೂ ಮಾಡ್ತಾ ಇದ್ದಾರಾ? ಅವರ ನಡೆನೆ ಅರ್ಥ ಆಗ್ತಾ ಇಲ್ವಲ್ಲ ಅಂಥೇಳಿ. ಚಾರುಲು ವೆಂಕಟರಮಣ ದಾಸರಿಗೆ ಟಿಕೆಟನ್ನು ಮೊದಲು ಘೋಷಣೆ ಮಾಡಲಾಗಿತ್ತು. ಕನಕಗಿರಿಯಲ್ಲಿ ಒಬ್ಬ ಒಳ್ಳೆ ಯುವಕ ಇದ್ದಾರೆ, ನೀವು ಆಶೀರ್ವಾದ ಮಾಡಬೇಕು ಅಂಥೇಳಿ ಭಾಷಣ ಕೂಡ ಮಾಡಿದ್ದು ನೋಡಿದ್ವಿ ನಾವು. ಆದರೆ ಈಗ ಟಿಕೆಟನ್ನು ಕಿತ್ಕೊಂಡು ಗಾಯತ್ರಿ ತಿಮ್ಮಾರೆಡ್ಡಿಗೆ ಮಣೆ ಹಾಕಿದ್ದಾರೆ. ಲಾಸ್ಟಿಗೆ ಏನೋ ಒಂದು ಇಲ್ಲಿ ಮೀಸಲಾತಿ ಇರೋ ಸಲುವಾಗಿ ಎಲ್ಲೋ ಒಂದು ಕಡೆ ಕನಸು ಕಟ್ಕೊಂಡು ಬಂದಿದ್ದೀವಿ. ನಾನು ಒಬ್ಬ ಶಿಕ್ಷಕಿಯಾಗಿದ್ದೆ. 2017ರಲ್ಲಿ ನಾನು ಇಲ್ಲಿ ಚುನಾವಣೆ ಸಲುವಾಗಿ ಅಂತೇಳಿ ಬಂದಿದ್ದೆ. ಅಲ್ಲಿ ಏನಾಯ್ತಂದರೆ ವಾಲಂಟ್ರಿ ತೊಗೊಂಡು ನಾನು ಇಲ್ಲಿ ಬಂದು ಮನೆ ಮಾಡಿದ್ದೀವಿ. 2018ರಲ್ಲಿ ನಾವು ಸುಮಾರು ಒಂದು 8 ತಿಂಗಳು 10 ತಿಂಗಳ ತನಕ ಓಡಾಡಿದ್ದೀವಿ. ಕೊನೆಗೆ ಇಲ್ಲಿರೋ ಈಗ ಶಾಸಕರಿಗೆ ದಡಸೂರು ಬಸವರಾಜ್ ಅವರಿಗೆ ಟಿಕೆಟ್ ಆಯಿತು. ಆದರೂ ನಾವು ಬಿಡಲಿಲ್ಲ, ಕ್ಷೇತ್ರದ ಒಂದು ನಿರಂತರ ಸಂಪರ್ಕದಲ್ಲಿದ್ದೀವಿ. ಆಮೇಲೆ ಮತ್ತೆ ಈಗ ಒಂದು ಚುನಾವಣೆ ಬಂತ ಅಂತೇಳಿ ಮತ್ತೆ ಮತ್ತಷ್ಟು ಮಾಹಿತಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಅಸಮಾಧಾನಿತ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಗಾಳ ಹಾಕ್ತಿರುವಂಥದ್ದು ನೋಡ್ತಾ ಇದ್ದೀವಿ. ಅದರಲ್ಲೂ ಜನಾರ್ದನ ರೆಡ್ಡಿ ಅವರು ಕೂಡ ಗೆಲ್ಲುವ ಕುದುರೆಗಳನ್ನ ನೋಡ್ತಾ ಇದ್ದಾರಾ, ಏನೇ ಆಗಲಿ ಅಂತೇಳಿ? ಪ್ರಭು, ಖಂಡಿತವಲ್ಲೂ ಕೂಡ. ಕೊಪ್ಪಳ ಜಿಲ್ಲೆಯ ಇನ್ನು ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಪ್ರಬಲ ಎಂದರೆ ಟಿಕೆಟ್ ಆಕಾಂಕ್ಷಿ ಆದಂತಹ ಗಾಯತ್ರಿ ತಿಮ್ಮಾರೆಡ್ಡಿ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಈ ಕಾರಣಕ್ಕಾಗಿ ಅಂದ್ರೆ ಅಲ್ಲಿನ ಹಾಲಿ ಶಾಸಕರಂತ ಏನು ಬಸವರಾಜ ರೆಡ್ಡಿ ಅವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು. ಈ ಕಾರಣಕ್ಕಾಗಿ ಈಗಾಗಲೇ ಏನಂದ್ರೆ ನಾವು ನೋಡ್ತಾ ಇರ್ಬೋದು, ರಾಷ್ಟ್ರೀಯ ಪಕ್ಷಗಳಿಗೆ ಯಾರ್ಯಾರು ಟಿಕೆಟ್ ಮಿಸ್ ಆಗಿದೆ ಅವ್ರಿಗೆ ಕೆಆರ್ಪಿಪಿ ಅದರ ಜೊತೆಗೆ ಜೆಡಿಎಸ್ ಪಕ್ಷಗಳು ಕೂಡ ಗಾಳ ಹಾಕೊಂಡು ಕುಳಿತಿರುವಂತಿರ್ಬೋದು. ಯಾಕಂದ್ರೆ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆದಂತ ಗಾಯತ್ರಿ ತಿಮ್ಮಾರೆಡ್ಡಿ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು. ಇದನ್ನೇ ಕಾದು ಕುಳಿತಂತ ಜನಾರ್ದನ ರೆಡ್ಡಿ ಅವರು ಕೆಆರ್ಪಿಪಿ ಪಕ್ಷದ ಮೂಲಕ ಇದೀಗ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಮಾಡುವ ಮೂಲಕ ಹೊಸ ದಾಳನ್ನು ಉಳಿಸಿದಂತ ಹೇಳ್ಬೋದು. ಯಾಕಂದ್ರೆ ಈ ಹಿಂದೆ ಜನಾರ್ದನ ರೆಡ್ಡಿ ಅವರು ಏನು ಅದೇ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಸುಮಾರು 1 ತಿಂಗಳ ಹಿಂದೆ ಏನಂದ್ರೆ ಚಾರುಲು ವೆಂಕಟ ಸಾಸರಿ ಎಂಬ ವ್ಯಕ್ತಿಗೆ ಏನಂದ್ರೆ ಟಿಕೆಟ್ ಅನ್ನು ಕನ್ಫರ್ಮ್ ಮಾಡಿದ್ರು, ಬಹಿರಂಗ ಸಭೆಯಲ್ಲಿ ಸಮಾವೇಶ ಮಾಡೋ ಮೂಲಕ ಇವ್ರಿಗೆ ಏನಂದ್ರೆ ಇವರೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿದ್ರು. ಆದ್ರೆ ಇದೀಗ ಏನಂದ್ರೆ ಟಿಕೆಟ್ ಏನು ಬಿಜೆಪಿ ಟಿಕೆಟ್ ಮಿಸ್ ಆದಂತ ಗಾಯತ್ರಿ ತಿಮ್ಮಾರೆಡ್ಡಿ ಅವರನ್ನ ಕೆಆರ್ಪಿಪಿ ಪಕ್ಷಕ್ಕೆ ಸೇರ್ಪಡೆ ಮಾಡೋ ಮೂಲಕ ಮಾಡಿಕೊಳ್ಳೋ ಮೂಲಕ ಅದೇ ರೀತಿ ಟಿಕೆಟ್ ಕನ್ಫರ್ಮ್ ಮಾಡೋ ಮೂಲಕ ಏನ್ ಈ ಹಿಂದೆ ಏನು ಟಿಕೆಟ್ ಚಾರ್ಲಿಗೆ ಸಿಕ್ಕಿತ್ತು ಅದನ್ನ ಅವ್ರನ್ನ ಬದಿಗೆ ಸರಿಸಿದ ಅಂತ ಹೇಳ್ಬೋದು. ಇದಕ್ಕೆ ಏನ್ ಈಗ ಟಿಕೆಟ್ ಅದಲು ಬದಲು ಮಾಡ ಹಿನ್ನೆಲೆಯಲ್ಲಿ ಇಲ್ಲಿ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಆರ್ಪಿಪಿ ಪಕ್ಷದ ಕಾರ್ಯಕರ್ತರು ಗೊಂದಲಕ್ಕೆಡಕಾಗಿದ್ರೆ ಯಾಕೆ ಜನಾರ್ದನ ರೆಡ್ಡಿ ಅವರು ಈ ರೀತಿ ಮಾಡ್ತಾರೆ? ಮೊದಲು ಒಬ್ಬರನ್ನ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರು, ಅದ್ರ ತದನಂತರ ಗೆಲ್ಲುವ ಕುದುರೆಯನ್ನ ಆಯ್ಕೆ ಮಾಡಿ ಅಭ್ಯರ್ಥಿನ ಅದಲು ಬದಲು ಮಾಡ್ತಾರೆ. ಇಷ್ಟು ದಿನ ಸಂಘಟನೆ ಮಾಡಿದ್ವಿ, ಆ ಸಂಘಟನೆಯ ವ್ಯರ್ಥವಾಯಿತಲ್ಲ ಅಂತೇಳಿ ಚಾರ್ಲ ಅವರ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಏನಂದ್ರೆ ಜನಾರ್ದನ ರೆಡ್ಡಿ ಅವರು ಗೆಲ್ಲುವ ಕುದುರೆಗಳನ್ನ ನೋಡಿ ಈ ರೀತಿ ಅಭ್ಯರ್ಥಿಗಳು ಅದಲು ಬದಲು ಮಾಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.